हेलो फ्रेंड्स एल्लरिगू नमस्ते। सो इवत्तिन वीडियोदल्लि नावु तुलनात्मक सार्वजनिक आडळितद मादरिगळन्नु मॉडल्स आफ् कंपेरेटिव पब्लिक अडमिनिस्ट्रेशन डिस्कस माडोण। सो इदक्किंत मुंचे नानु तुलनात्मक सार्वजनिक आडळितद बग्गे एरडु वीडियोगळन्नु माडिदे, ओंदु ओरिजिन अंड डेवलपमेंट आफ् कंपेरेटिव पब्लिक अडमिनिस्ट्रेशन, इन्नोंदु तुलनात्मक सार्वजनिक आडळितद स्वरूप वैशिष्ट्यगळु मत्तु अदर व्याप्तियन्नु कुरितु। ಸೊ ಒಂದು ವೇಳೆ ಆ ವಿಡಿಯೋಗಳನ್ನ ನೋಡದೆ ಇರೋರು ದಯವಿಟ್ಟು ಮೊದಲು ಆ ವಿಡಿಯೋಗಳನ್ನ ನೋಡಿ ನಂತರ ಈ ಮಾಡೆಲ್ಸ್ಗಳಿಗೆ ಬಂದ್ರೆ ವಿಷಯದ ಕ್ರಮಬದ್ಧತೆಯನ್ನು ತಾವು ಅನುಸರಿಸಬಹುದು, ಅವಾಗ ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಸೊ ವಾಟ್ ಆರ್ ದಿ ಮಾಡೆಲ್ಸ್ ಆಫ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಮಾಡೆಲ್ಸ್ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಹಾಕೊಂಡಾಗ, ತುಲನಾತ್ಮಕ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನ ನಿಯಮಗಳನ್ನ ಜಾರಿಗೊಳಿಸೋದಕ್ಕೆ ಅಂದ್ರೆ ಅನುಷ್ಠಾನ ತರೋದಕ್ಕೆ ಅನುಸರಿಸತಕ್ಕಂತಹ ವಿಧಾನಗಳಿಗೆ ನಾವು ಮಾಡೆಲ್ಸ್ ಅಥವಾ ಮಾದರಿಗಳು ಅಂತ ಕರಿತೇವೆ. ಸೊ ಆ ತರಹದ ಮಾದರಿಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಫೆರಲ್ ಹೆಡಿ ಅನ್ನೋ ತಜ್ಞರು ಮುಖ್ಯವಾಗಿ ಈ ಒಂದು ಪರಿಕಲ್ಪನಾ ವಿಧಾನಗಳನ್ನ ಸಾರ್ವಜನಿಕ ಸಿಪಿಐಗೆ ಸಂಬಂಧಪಟ್ಟಂತಹ ಪರಿಕಲ್ಪನಾ ವಿಧಾನಗಳನ್ನು ಮುಖ್ಯವಾಗಿ ನಾಲ್ಕು ವರ್ಗಗಳಲ್ಲಿ ವಿಂಗಡಿಸ್ತಾರೆ. ಸೊ ಮಾಡಿಫೈಡ್ ಟ್ರೆಡಿಷನಲ್ ಅಪ್ರೋಚ್, ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಪ್ರೋಚ್, ಜನರಲ್ ಸಿಸ್ಟಮ್ ಮಾಡೆಲ್ ಬಿಲ್ಡಿಂಗ್ ಅಪ್ರೋಚ್ ಅಂಡ್ ಮಿಡಲ್ ರೇಂಜ್ ಥಿಯರಿ ಫಾರ್ಮುಲೇಷನ್ ಅಪ್ರೋಚ್ ಅಂತ ಹೇಳಿ ಸೊ ನಾಲ್ಕು ರೀತಿಯ ಮಾಡೆಲ್ಗಳನ್ನು ಇವರು ಫೆರಲ್ ಹೆಡಿ ಸೂಚಿಸ್ತಾರೆ. ಇನ್ನು ನೆಕ್ಸ್ಟ್ ಹೆಂಡರ್ಸನ್ ಅವರು ತ್ರೀ ಫೋಲ್ಡ್ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾರೆ, ಮೂರು ರೀತಿಯ ವರ್ಗೀಕರಣವನ್ನ ಮಾಡ್ತಾರೆ. ಬ್ಯೂರೋಕ್ರಟಿಕ್ ಸಿಸ್ಟಮ್ ಅಪ್ರೋಚ್, ಇನ್ಪುಟ್ ಅಂಡ್ ಔಟ್ಪುಟ್ ಸಿಸ್ಟಮ್ ಅಪ್ರೋಚ್ ಅಂಡ್ ಕಾಂಪೋನೆಂಟ್ ಅಪ್ರೋಚ್ ಅಂತ. ದಯವಿಟ್ಟು ಆದಷ್ಟು ಇಂಗ್ಲಿಷ್ನಲ್ಲೇ ಈ ಪದಗಳನ್ನ ನೆನ್ಪಿಟ್ಕೊಂಡ್ರೆ ಸುಲಭ ಅಂತ ನನ್ನ ಪ್ರಕಾರ, ಯಾಕಂದ್ರೆ ಕನ್ನಡದಲ್ಲಿ ಒಂದೊಂದು ತರ ಪದಗಳನ್ನ ಬಳಸುವುದರಿಂದ ಇಂಗ್ಲಿಷ್ನಲ್ಲಿ ನೆನ್ಪಿಟ್ಕೊಳ್ಳೋದ್ರೆ ಅದು ಸುಲಭ. ಸೊ ಇಲ್ಲಿ ರಮೇಶ್ ಕೆ ಅರೋರಾ ಏನ್ ಹೇಳ್ತಾರೆ ಅಂದ್ರೆ, ಸೊ ಹೆಡಿ ಮತ್ತು ಹೆಂಡರ್ಸನ್ ಇಬ್ರು ಮಾಡಿದಂತ ವರ್ಗೀಕರಣಗಳು ಏನಿದಾವೆ, ಅವು ಬಹಳಷ್ಟು ವಿಶಾಲವಾಗಿದ್ದಾವೆ ಮತ್ತೆ ಪರಸ್ಪರ ಓವರ್ ಲ್ಯಾಪಿಂಗ್ ಇದಾವೆ. ದೇ ಆರ್ ಬ್ರಾಡ್ ಅಂಡ್ ಓವರ್ ಲ್ಯಾಪಿಂಗ್ ಇನ್ ನೇಚರ್. ಸೊ ಹೀಗಾಗಿ ಅತ್ಯಂತ ಸಮರ್ಪಕವಾದಂತ ಕ್ಲಾಸಿಫಿಕೇಶನ್, ಸಮರ್ಪಕವಾಗಿ ನಾವು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡೆಲ್ಗಳನ್ನು ಎರಡು ರೀತಿಯಲ್ಲಿ ವಿಭಾಗ ಮಾಡಬಹುದು ಅಂತ ರಮೇಶ್ ಕೆ ಅರೋರಾ ಹೇಳ್ತಾರೆ. ಅವು ಒಂದು ಯೂನಿವರ್ಸಲಿಸ್ಟ್ ಅಪ್ರೋಚ್ ಅಂಡ್ ಎರಡನೇದು ಎಕಾಲಜಿಕಲ್ ಅಪ್ರೋಚ್. ಸೊ ಇವೆರಡನ್ನ ನಾವು ರಮೇಶ್ ಕೆ ಅರೋರಾ ಹೇಳಿದಂತಹ ಈ ಎರಡು ಅಪ್ರೋಚ್ಗಳನ್ನ, ಎರಡು ಮಾದರಿಗಳನ್ನ ಇನ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ. ಮತ್ತು ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾದದ್ದು. ಸೊ ಯೂನಿವರ್ಸಲಿಸ್ಟ್ ಅಪ್ರೋಚ್, ಅದರ ಹೆಸರು ಹೇಳುವ ಹಾಗೆ ಸಾರ್ವತ್ರಿಕ ವಿಧಾನ ಅಂತ ಕರಿತೀವಿ. ಸೊ ಇದು ಪರಿಕಲ್ಪನೆ ವಿಧಾನಗಳ ಮೂಲಕ ಪ್ರಪಂಚದ ವಿವಿಧ ದೇಶಗಳಲ್ಲಿನ ಸಾರ್ವಜನಿಕ ಅಧಿಕಾರಶಾಹಿಗಳ ನಡುವೆ ಏನು ಕೆಲವು ಸಾಮಾನ್ಯತೆಯನ್ನು ಕಂಡುಹಿಡಿಯೋದಕ್ಕೆ ಈ ಯೂನಿವರ್ಸಲ್ ಅಪ್ರೋಚ್ ಪ್ರಯತ್ನ ಮಾಡತ್ತೆ. ಅಂದ್ರೆ ಬೇರೆ ಬೇರೆ ದೇಶಗಳ ಆಡಳಿತ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಿ ಆ ಆಡಳಿತ ವ್ಯವಸ್ಥೆಗಳ ನಡುವೆ ಕಂಡು ಬರತಕ್ಕಂತಹ ಸಾಮಾನ್ಯ ಅಂಶಗಳನ್ನ ಒಂದು ಕಡೆ ಕ್ರೋಢೀಕರಿಸಿ ಜನರಿಕ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ, ಸಾಮಾನ್ಯವಾದಂತ ಸಾಮಾನ್ಯತೆಯನ್ನ ಎತ್ತಿ ತೋರಿಸ್ತಕ್ಕಂತಹ ವಿಧಾನ ಯೂನಿವರ್ಸಲಿಸ್ಟ್ ಅಪ್ರೋಚ್. ಅಂದ್ರೆ ಎಲ್ಲಾ ಕಡೆಗೂ ಅವು ಆ ಸಾಮಾನ್ಯ ವಿಧಾನಗಳೇನಿರ್ತವೆ ಅವು ಎಲ್ಲಾ ಕಡೆಗೂ ಒಂದೇ ತರನಾಗಿರ್ತವೆ, ಸಾರ್ವತ್ರಿಕವಾಗಿ ಅವುಗಳನ್ನ ಅನ್ವಯ ಮಾಡಬಹುದು, ಆ ತರಹದ ಅಂಶಗಳನ್ನ ಕಂಡುಹಿಡಿತಕ್ಕಂತಹ ಅಪ್ರೋಚ್ ಇದು. ಸೊ ಈ ಒಂದು ಅಪ್ರೋಚ್ ಅಲ್ಲಿ ಎರಡು ರೀತಿಗಳನ್ನ ನಾವು ಕಾಣ್ತೇವೆ. ಒಂದು ವೆಬರ್ನ ಅಧಿಕಾರಶಾಹಿ ಮಾದರಿ, ಇನ್ನೊಂದು ವಿಲ್ಸನ್ ಅವರ ಆಡಳಿತಾತ್ಮಕ ಅಭ್ಯಾಸಗಳ ವರ್ಗಾವಣೆ ಮಾದರಿ ಅಂತ ಎರಡು ಮಾದರಿಗಳನ್ನ ನೋಡ್ತೇವೆ ಯೂನಿವರ್ಸಲಿಸ್ಟ್ ಅಪ್ರೋಚ್ ನಲ್ಲಿ. ನಾವು ಈ ಹಿಂದೆ ವಿಲ್ಸನ್ ವ್ಯೂಸ್ ಆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ಲಾಸ್ನ ಒಂದು ವಿಡಿಯೋದಲ್ಲಿ ವಿಲ್ಸನ್ ಯಾವ ರೀತಿ ಬೇರೆ ರಾಷ್ಟ್ರಗಳ ಆಡಳಿತಾತ್ಮಕ ಅಭ್ಯಾಸಗಳನ್ನ ಮಾದರಿಯಾಗಿ ಸ್ವೀಕರಿಸುವುದರ ಮೂಲಕ ಪ್ರತಿಯೊಂದು ರಾಷ್ಟ್ರಗಳ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ತಮ್ಮ ದಕ್ಷತೆಯನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ನೋಡಿದ್ವಿ. ಅದನ್ನೇ ನಾವು ಆಡಳಿತಾತ್ಮಕ ಅಭ್ಯಾಸಗಳ ವರ್ಗಾವಣೆ ಮಾದರಿ ಅಂತ ಕರಿತೇವೆ. ಇನ್ನು ವ್ಯವರ್ಣ ಅಧಿಕಾರಶಾಹಿ ಮಾದರಿಯನ್ನ ನಾನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ವಿವರಿಸ್ತೇನೆ. ಸೊ ವೆಬರ್ನ ಅಧಿಕಾರಶಾಹಿ ಪರಿಕಲ್ಪನೆ ಅತ್ಯಂತ ಪ್ರಮುಖವಾದಂತಹ ಪರಿಕಲ್ಪನೆ, ಬ್ಯೂರೋಕ್ರಸಿಯ ಬಗ್ಗೆ ಅತ್ಯಂತ ಸಮರ್ಥವಾದಂತಹ ಪರಿಕಲ್ಪನೆಯನ್ನ ಕೊಟ್ಟಂತಹ ಚಿಂತಕ ವೆಬರ್ ಅವರು. ಸೊ ಇವರು ಮುಖ್ಯವಾಗಿ ಇಲ್ಲಿ ಮೂರು ರೀತಿಯ ಅಧಿಕಾರದ ಸ್ವರೂಪಗಳನ್ನ ಹೇಳ್ತಾರೆ, ಟ್ರೆಡಿಷನಲ್, ಚರಿಸ್ಮ್ಯಾಟಿಕ್ ಅಂಡ್ ರೀಗಲ್ ರ್ಯಾಷನಲ್ ಪವರ್ಸ್ ಅಂತ. ಸಾಂಪ್ರದಾಯಿಕ ವರ್ಚಸ್ಸು ಮತ್ತು ಕಾನೂನು ತರ್ಕಬದ್ಧತೆಯ ಅಧಿಕಾರ ಅಂತ ಹೇಳಿ ಮೂರು ರೀತಿಯ ಅಧಿಕಾರದ ಸ್ವರೂಪಗಳನ್ನ ಹೇಳ್ತಾರೆ.
ಸೊ ಈ ಪ್ರತಿಯೊಂದು ರೀತಿಯ ಅಧಿಕಾರದ ಸ್ವರೂಪಗಳು ತನ್ನದೇ ಆದಂತಹ ಆಡಳಿತ ಸಿಬ್ಬಂದಿಯನ್ನ ಹೊಂದಿರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ವೆಬರ್ ಪ್ರಕಾರ ಅಧಿಕಾರ ಶಾಹಿ ಬ್ಯೂರೋಕ್ರಸಿ ಅನ್ನೋದೇನಿದೆಯಲ್ಲ, ಇದು ಲೀಗಲ್ ರ್ಯಾಷನಲ್ ಅಧಿಕಾರವನ್ನ ಚಲಾಯಿಸುತ್ತೆ. ಸೊ ಅದರ ಚಲಾವಣೆಗಾಗಿ ಸಂಬಂಧಪಟ್ಟಂತಹ ಆಡಳಿತ ಸಿಬ್ಬಂದಿಯನ್ನ ಹೊಂದಿರುತ್ತೆ. ಸೊ ಈ ಒಂದು ಆಡಳಿತ ಸಿಬ್ಬಂದಿ ರೀಗಲ್ ನ್ಯಾಷನಲ್ ಪವರ್ನ ಒಂದು ಚಲಾವಣೆಯ ಜೊತೆಗೆ ಅತ್ಯಂತ ಉನ್ನತ ಮಟ್ಟದ ದಕ್ಷತೆಯನ್ನು ಸಾಧಿಸೋದಕ್ಕೆ ಸಮರ್ಥವಾಗತ್ತೆ ಅನ್ನೋದನ್ನ ವೆಬರ್ ಪ್ರತಿಪಾದನೆ ಮಾಡ್ತಾರೆ. ಸೊ ಇಲ್ಲಿ ವೆಬರ್ನ ಈ ಅಧಿಕಾರಶಾಹಿ ಮಾದರಿಯ ಉಪಯುಕ್ತತೆ ಏನು, ಇದರ ಒಂದು ಅನುಕೂಲಗಳೇನು ಅನ್ನೋದನ್ನು ನೋಡೋದಾದ್ರೆ, ಆಧುನಿಕ ಸ್ಥಿತಿಯಲ್ಲಿ ವೆಬರ್ನ ಏನು ಬೇರೆ ಬೇರೆ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳಲ್ಲಿ ಆಯಾ ರಾಷ್ಟ್ರಗಳ ಅಧಿಕಾರ ಶಾಹಿಗಳ ನಡವಳಿಕೆಯ ಅಧ್ಯಯನ ಮಾಡಿ ಅವುಗಳನ್ನು ಪರಸ್ಪರ ರಾಷ್ಟ್ರಗಳ ನಡುವಿನ ಅಧಿಕಾರ ಶಾಹಿಗಳ ವರ್ತನೆಗಳನ್ನು ಅಲ್ಲಿ ಅಧಿಕಾರ ರಚನೆಗಳನ್ನು ಹೋಲಿಕೆ ಮಾಡುವುದರಿಂದ ಏನೇನು ಲಾಭಗಳು ಕಂಡು ಬರ್ತವೆ, ಉಪಯುಕ್ತತೆ ಕಂಡು ಬರುತ್ತೆ ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳ ವಿಶ್ಲೇಷಣೆಗೆ ಅದು ಸಹಾಯಕವಾಗಿದೆ. ಉದಾಹರಣೆಗೆ ನಾವು ಒಂದು ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಮತ್ತು ಖಾಸಗಿ ಆಡಳಿತ ವ್ಯವಸ್ಥೆಗಳಲ್ಲಿ ಅಲ್ಲಿಯ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ಸ್, ಒಂದು ಪಬ್ಲಿಕ್ ಆಫೀಸಲ್ಲಿ ಒಂದು ಪ್ರೈವೇಟ್ ಆಫೀಸಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ಸ್ ಹೇಗಿರ್ತವೆ ಅವುಗಳನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ಇದು ಸಹಾಯಕವಾಗಿದೆ. ಇನ್ನಿದು ವೆಬರ್ನ ಅಧಿಕಾರಶಾಹಿ ಮೂಲಭೂತವಾಗಿ ಕ್ರಾಸ್ ಕಲ್ಚರಲ್ ಸ್ಟಡೀಸ್ಗೆ, ಅಡ್ಡ ಸಾಂಸ್ಕೃತಿಕ ಅಂದರೆ ರಾಷ್ಟ್ರಗಳ ನಡುವಿನ ಆಡಳಿತ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡುವಾಗ ಆಯಾ ಆಡಳಿತ ವ್ಯವಸ್ಥೆಗಳ ಮೇಲೆ ಆಯಾ ರಾಷ್ಟ್ರದ ಸಾಂಸ್ಕೃತಿಕ ಅಂಶಗಳ ಪರಿಣಾಮವನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯವಾಗಿದೆ. ದೆನ್ ಐತಿಹಾಸಿಕ ಅಧ್ಯಯನಗಳಿಗೆ ಕೂಡ ಇದು ಉಪಯುಕ್ತ ಸಾಧನವಾಗಿದೆ. ಸೊ ಮೋರೋ ಬರ್ಗರ್ ಅನ್ನುವ ಒಬ್ಬ ಚಿಂತಕರು ಬ್ಯೂರೋಕ್ರಸಿ ಅಂಡ್ ಸೊಸೈಟಿ ಇನ್ ಮಾಡರ್ನ್ ಈಜಿಪ್ಟ್ ಅನ್ನುವ ಒಬ್ಬ ತಮ್ಮ ಕೃತಿಯಲ್ಲಿ ಈ ಅಧಿಕಾರ ಶಾಹಿಯನ್ನು ಬಳಸುವುದರ ಮೂಲಕ ಆಧುನಿಕ ಈಜಿಪ್ಟ್ ಸಮಾಜದಲ್ಲಿ ಅಧಿಕಾರ ಶಾಹಿ ಯಾವ ರೀತಿಯ ಪಾತ್ರವನ್ನು ವಹಿಸ್ತಿದೆ ಅನ್ನೋದನ್ನ ಆ ಕೃತಿಯಲ್ಲಿ ತಾವು ವಿವರಿಸ್ತಾರೆ. ವೆಬರ್ನ ಅಧಿಕಾರ ಶಾಹಿ ಸಿದ್ಧಾಂತವನ್ನ ಮಾದರಿಯಾಗಿ ಇಟ್ಕೊಂಡ್ರು. ದೆನ್ ರಾಬರ್ಟ್ ಫ್ರೈಡ್ ಅವರು ಶ್ರೀಮಂತ ಅಧಿಕಾರ ಶಾಹಿಗಳು ಮತ್ತು ಬಡ ಅಧಿಕಾರ ಶಾಹಿಗಳ ನಡುವೆ ಒಂದು ಆಸಕ್ತಿದಾಯಕ ಹೋಲಿಕೆಯನ್ನ ಮಾಡಿದ್ದಾರೆ ವೆಬರ್ ಅವರ ಅಧಿಕಾರ ಶಾಹಿಯ ಮಾದರಿಯನ್ನ ಬಳಸಿಕೊಂಡು. ಹಾಗೆ ಆಲ್ಫ್ರೆಡ್ ಡೈಮಂಡ್, ಫೆರಲ್ ಹೆಡಿ, ಮೈಕಲ್ ಕ್ರೋಸಿಯರ್ ಮುಂತಾದವರು ತಮ್ಮ ಅಧ್ಯಯನದಲ್ಲಿ ಈ ಬ್ಯೂರೋಕ್ರಟಿಕ್ ಮಾದರಿಯನ್ನ ಅಳವಡಿಸಿಕೊಂಡಿದ್ದಾರೆ. ಜೊತೆಗೆ ಈ ಆಫ್ರೋ ಏಷ್ಯನ್ ದೇಶಗಳಲ್ಲಿ ಎರಡನೇ ಸ್ವತಂತ್ರ ಸಮರದ ನಂತರ ಎರಡನೇ ಜಾಗತಿಕ ಸಮರದ ನಂತರ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತಹ ಆಫ್ರೋ ಏಷ್ಯನ್ ರಾಷ್ಟ್ರಗಳಲ್ಲಿ ಈ ಬ್ಯೂರೋಕ್ರಟಿಕ್ ರಚನೆಯು ಸೊ ಯಾವ ರೀತಿ ವಿಭಿನ್ನವಾಗಿ ಕಾರ್ಯನಿರ್ವಹಿಸ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಈ ವೆಬರ್ನ ಅಧಿಕಾರಶಾಹಿ ಮಾದರಿ ಸಾಕಷ್ಟು ಉಪಯುಕ್ತವಾಗಿದೆ. ಆದರೆ ಇದಕ್ಕೂ ಕೆಲವು ಟೀಕೆಗಳಿದ್ದಾವೆ. ಸೊ ವೆಬರ್ನ ಅಧಿಕಾರಶಾಹಿ ಮಾದರಿಗೆ ಪ್ರಮುಖ ಟೀಕೆಗಳು ಏನಿದ್ದಾವೆ ಅಂದರೆ, ಇದು ಯುರೋಪ್ ಮತ್ತು ಉತ್ತರ ಅಮೆರಿಕದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಅಧಿಕಾರಶಾಹಿಗಳ ನಡುವಿನ ರಚನಾತ್ಮಕ ಹೋಲಿಕೆಗಳನ್ನು ವಿವರಿಸುವಲ್ಲಿ ತುಂಬಾ ಸಕ್ಸಸ್ ಆಗಿದೆ, ಅದರಿಂದ ಸಾಕಷ್ಟು ಅನುಕೂಲಗಳಾಗಿದ್ದಾವೆ. ಅಂದರೆ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ ಹೋಲಿಕೆ ಮಾಡಿದಾಗ ಅವುಗಳ ನಡುವಿನ ರಚನಾತ್ಮಕ ಹೋಲಿಕೆಯಲ್ಲಿ ಸಾಮಾನ್ಯೀಕರಣ ಅಂಶಗಳನ್ನು ಸ್ಪಷ್ಟವಾಗಿ ಕಂಡುಹಿಡಿದು ಆ ಸಾಮಾನ್ಯೀಕರಣ ಅಂಶಗಳ ಆಧಾರದ ಮೇಲೆ ಯೂನಿವರ್ಸಲ್ ಅಪ್ಲಿಕೇಶನ್ ಅನ್ನು ಮಾಡುವುದಕ್ಕೆ, ಯೂನಿವರ್ಸಲ್ ಅಪ್ರೋಚ್ ಅನ್ನು ಕಂಡುಕೊಳ್ಳುವುದಕ್ಕೆ ಸಹಾಯ ಆಗಿದೆ. ಆದರೆ ಏಷ್ಯಾ ಮತ್ತು ಆಫ್ರಿಕಾದ ಏನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಕರಿತೀವಿ, ಸೊ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಧಿಕಾರಶಾಹಿ ಸಮಸ್ಯೆಗಳನ್ನು ವಿವರಿಸುವುದಕ್ಕೆ ವೆಬರ್ನ ಅಧಿಕಾರಶಾಹಿ ಮಾದರಿ ಸಾಕಷ್ಟು ವಿಶ್ಲೇಷಣಾ ಮೌಲ್ಯಗಳನ್ನು ನೀಡಿಲ್ಲ. ಯಾಕೆಂದ್ರೆ ಈ ತೃತೀಯ ಜಗತ್ತಿನ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಏನಿದ್ದಾವೆ, ಇವು ಸಾಕಷ್ಟು ತಮ್ಮದೇ ಆದಂತಹ ಸಮಸ್ಯೆಗಳನ್ನ ಎದುರಿಸ್ತಿದ್ದಾವೆ. ಸೊ ಈ ಸಮಸ್ಯೆಗಳನ್ನ ಎದುರಿಸೋಕೆ ಆಯಾ ರಾಷ್ಟ್ರಗಳ ಅಧಿಕಾರ ಶಾಹಿಗಳು ಸಮಸ್ಯೆಗಳನ್ನ ಎದುರಿಸ್ತಿದ್ದಾವೆ. ಆ ಸಮಸ್ಯೆಗಳ ಪರಿಹಾರಕ್ಕೆ ವೆಬರ್ನ ಅಧಿಕಾರ ಶಾಹಿ ಮಾದರಿ ಉತ್ತರಗಳನ್ನ ಅಥವಾ ಪರಿಹಾರಗಳನ್ನ ಒದಗಿಸಿಲ್ಲ. ಇಲ್ಲಿ ಇದು ವಿಫಲವಾಗಿದೆ. ಯಾಕೆಂದ್ರೆ ಈ ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಅಧಿಕಾರಶಾಹಿ ತನ್ನದೇ ಆದಂತಹ
ಪೆಕ್ಯುಲರ್ ಆದಂತಹ ಸುತ್ತಮುತ್ತಲಿನ ವಾತಾವರಣದ ಪ್ರಭಾವದಿಂದ, ಪರಿಸರದ ಪ್ರಭಾವದಿಂದ, ಆ ರಾಷ್ಟ್ರಗಳ ಸಾಂಸ್ಕೃತಿಕ ಸಾಮಾಜಿಕ ಅಂಶಗಳ ಪರಿಣಾಮದಿಂದ ವಿಶೇಷವಾದಂತಹ ಪರ್ಟಿಕ್ಯುಲರ್ ಸಮಸ್ಯೆಯನ್ನು ಎದುರಿಸ್ತಾವೆ. ಅವುಗಳಿಗೆ ಖಂಡಿತವಾಗಿ ಒಂದು ಸಾರ್ವತ್ರಿಕ ರೂಪದ ಅಪ್ರೋಚ್ ಅನ್ನಾಗ್ಲಿ ಅಥವಾ ಪರಿಹಾರವನ್ನಾಗ್ಲಿ ವೆಬರ್ನ ಅಧಿಕಾರಶಾಹಿ ಮಾದರಿ ಒದಗಿಸೋಕೆ ಸಾಧ್ಯ ಆಗಿಲ್ಲ. ಇದು ಒಂದು ಇದರ ಟೀಕೆ ಅಥವಾ ಲಿಮಿಟೇಷನ್ ಅಂತ ಕರಿತೀವಿ. ಇನ್ನು ವೆಬರ್ನ ಅಧಿಕಾರಶಾಹಿ ಮಾದರಿಯು ಈ ಬ್ಯೂರೋಕ್ರಟಿಕ್ ಪರಿಸರದಲ್ಲಿ ಮಾನವನ ನಡವಳಿಕೆಯನ್ನು ವಿವರಿಸೋದಕ್ಕೆ ಅಷ್ಟು ಸಕ್ಸಸ್ ಆಗಿಲ್ಲ. ಯಾಕೆಂದ್ರೆ ಮಾನವನ ನಡವಳಿಕೆ ಅನ್ನೋದೇನಿದೆಯಲ್ಲ, ಹ್ಯೂಮನ್ ಬಿಹೇವಿಯರ್ ಅನ್ನೋದೇನಿದೆಯಲ್ಲ, ಅಥವಾ ಆಡಳಿತದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ ಅಂತ ಕರಿತೀವಿ ನಾವು ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್, ಒಬ್ಬೊಬ್ಬ ಆಡಳಿತಗಾರನ ನಡವಳಿಕೆ ಅದು ಸಾಕಷ್ಟು ಅಂಶಗಳಿಂದ ಪ್ರಭಾವವಾಗಿದ್ದು ಅದು ವಿಭಿನ್ನ ರೀತಿಯ ಅಸ್ತಿತ್ವವನ್ನು ಪಡೆದುಕೊಂಡಿದ್ರಿಂದ ವ್ಯವರ್ಣ ಅಧಿಕಾರಶಾಹಿ ಮಾದರಿಯ ಮೂಲಕ ಈ ನಡವಳಿಕೆಯನ್ನು ನಿರ್ಧರಿಸುವುದಕ್ಕೆ ಒಂದು ಯೂನಿವರ್ಸಲ್ ಆದಂತಹ ಪರಿಹಾರವನ್ನ ಸಾರ್ವತ್ರಿಕವಾಗಿ ಅನ್ವಯವಾಗ್ತಕ್ಕಂಥ ಯಾವುದೇ ಒಂದು ಅಪ್ರೋಚ್ ಅನ್ನು ಕೊಡುವಲ್ಲಿ ವ್ಯವರ್ಣ ಅಧಿಕಾರಶಾಹಿ ಮಾದರಿ ವಿಫಲವಾಗಿದೆ ಅನ್ನೋದು ಇನ್ನೊಂದು ಟೀಕೆ. ಆದ್ರೂ ಸಹ ವೆಬರ್ನ ಅಧಿಕಾರಶಾಹಿ ಸಿದ್ಧಾಂತವನ್ನು ನಾವು ಅಲ್ಲಗಳೆಯೋಕ್ ಆಗೋದೇ ಇಲ್ಲ ಅಂತ ಹೇಳಿ ವಾಲ್ಡೋ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಸೊ ಅದಕ್ಕೆ ವಾಲ್ಡೋ ಅವರು ವೆಬರ್ನ ಅಧಿಕಾರಶಾಹಿ ಮಾದರಿಯನ್ನ ವೆರಿ ಯೂಸ್ಫುಲ್, ಸ್ಟಿಮ್ಯುಲೇಟಿಂಗ್ ಅಂಡ್ ಪ್ರೋಕೇಟಿಂಗ್ ಮಾಡೆಲ್ ಅಂತ ಕರೀತಾರೆ. ಅತ್ಯಂತ ಉಪಯುಕ್ತವಾದಂತಹ ಮತ್ತು ಉತ್ತೇಜಿಸುವ ಮತ್ತು ಪ್ರಚೋದನಕಾರಿ ಮಾದರಿಯಾಗಿದ್ದು, ಸೊ ಇದುವರೆಗೂ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಯಾವುದೇ ಮಾದರಿಯು ಕೂಡ ವಿವರಣ ಅಧಿಕಾರಶಾಹಿ ಮಾದರಿಗಿಂತ ಹೆಚ್ಚು ಸ್ಪಷ್ಟವಾದ ಮತ್ತು ಹೆಚ್ಚು ನಿಖರವಾದ ಮಾರ್ಗಸೂಚಿಗಳನ್ನು ಖಂಡಿತವಾಗಿಯೂ ಒದಗಿಸಿಲ್ಲ. ಅಂದ್ರೆ ಅಷ್ಟು ತುಲನಾತ್ಮಕ ಸಾರ್ವಜನಿಕ ಆಡಳಿತಕ್ಕೆ ವಿವರಣ ಅಧಿಕಾರಶಾಹಿ ಮಾದರಿ ತನ್ನದೇ ಆದಂತಹ ಕೊಡುಗೆಯನ್ನ ನೀಡಿದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕೋಲಾಜಿಕಲ್ ಅಪ್ರೋಚ್. ಸೊ ನಾವು ಆಗ್ಲೇ ಎರಡು ಅಪ್ರೋಚ್ಗಳ ಬಗ್ಗೆ ಮೊದಲಿಗೆ ನಾನು ಹೇಳಿದೆ, ಒಂದು ಯೂನಿವರ್ಸಲ್ ಅಪ್ರೋಚ್, ಇನ್ನೊಂದು ಎಕೋಲಾಜಿಕಲ್ ಅಪ್ರೋಚ್. ಯೂನಿವರ್ಸಲ್ ಅಪ್ರೋಚ್ ನಲ್ಲಿ ಬರ್ತಕ್ಕಂತಹ ವಿವಿಧ ಮಾದರಿಗಳು ಅಂದ್ರೆ, ಒಂದು ವೆಬರ್ನ ಅಧಿಕಾರಶಾಹಿ ಮಾದರಿ, ಇನ್ನೊಂದು ವಿಡ್ರೋ ವಿಲ್ಸನ್ ಅವರ ಅಧಿಕಾರ ವರ್ಗಾವಣೆ ಮಾದರಿ. ಎರಡನೇ ಅಪ್ರೋಚ್ ಎಕೋಲಾಜಿಕಲ್ ಅಪ್ರೋಚ್. ಸೊ ಇದನ್ನ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಇನ್ ಡೀಟೇಲ್ ಆಗಿ ನೋಡಿದ್ದೀವಿ. ಬಟ್ ವಿಶೇಷವಾಗಿ ಇಲ್ಲಿ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಎಕೋಲಾಜಿಕಲ್ ಅಪ್ರೋಚ್ ಅನ್ನು ನೋಡುವುದಾದ್ರೆ, ಇದು ಆಡಳಿತ ವ್ಯವಸ್ಥೆ ತನ್ನ ಸುತ್ತಲಿನ ಬಾಹ್ಯ ಪರಿಸರದ ನಡುವೆ ಪರಸ್ಪರ ಏನು ಪ್ರಭಾವಕ್ಕೆ ಒಳಗಾಗತ್ತೆ. ಅಂದ್ರೆ ಆಡಳಿತದ ವ್ಯವಸ್ಥೆ ಆಚರಣೆಯಲ್ಲಿ ಬಾಹ್ಯ ಪರಿಸ್ಥಿತಿಗಳಿಂದ ಪರಿಣಾಮಕ್ಕೆ ಒಳಗಾಗತ್ತೆ, ಅದೇ ರೀತಿ ಬಾಹ್ಯ ಪರಿಸರಗಳ ಮೇಲೆ ತನ್ನ ಪ್ರಭಾವವನ್ನು ಕೂಡ ಬೀರತ್ತೆ ಅನ್ನೋದನ್ನ ತಿಳ್ಕೊಳ್ತೇವೆ. ಸೊ ಈ ಸಿದ್ಧಾಂತದ ಪ್ರಕಾರ ಪ್ರಪಂಚದಾದ್ಯಂತ ಸಾರ್ವಜನಿಕ ಅಧಿಕಾರಶಾಹಿಗಳು ತಮ್ಮ ಪರಿಸರದ ಸೆಟ್ಟಿಂಗ್ಗಳಲ್ಲಿನ ವ್ಯತ್ಯಾಸಗಳಿಂದ ಹೆಚ್ಚಿನ ವೈವಿಧ್ಯತೆಯನ್ನ ಹೊಂದಿವೆ. ಸೊ ಉದಾಹರಣೆಗೆ ಪ್ರಜಾಪ್ರಭುತ್ವ ಅನ್ನುವ ಸಿದ್ಧಾಂತ ಒಂದೇ ಆದ್ರೂ ಕೂಡ ಪ್ರಜಾಪ್ರಭುತ್ವ ಸಿದ್ಧಾಂತ ಅಮೆರಿಕ ರಾಷ್ಟ್ರದಲ್ಲಿ ಅದರ ಒಂದು ಜಾರಿನೇ ಬೇರೆ ಇರುತ್ತೆ, ಇಂಗ್ಲೆಂಡ್ ನಲ್ಲಿ ಅದರ ಜಾರಿನೇ ಬೇರೆ ಇರುತ್ತೆ, ಭಾರತದಲ್ಲಿ ಅದರ ಜಾರಿನೇ ಬೇರೆ ಇರುತ್ತೆ. ಈ ಮೂರು ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳನ್ನ ಹೋಲಿಸಿ ನೋಡಿದಾಗ ವೈವಿಧ್ಯತೆ ಯಾಕೆ ಕಂಡು ಬರುತ್ತೆ ಅಂದ್ರೆ, ಆಯಾ ವ್ಯವಸ್ಥೆಗಳು ಆಯಾ ರಾಷ್ಟ್ರದಲ್ಲಿನ ಪರಿಸರದಿಂದ ಪ್ರಭಾವಕ್ಕೆ ಒಳಗಾಗ್ತವೆ. ಸೊ ಹೀಗಾಗಿ ಅವು ತಮ್ಮ ವೈವಿಧ್ಯತೆಯನ್ನ ಕಂಡುಕೊಳ್ಳುತ್ತವೆ ಅನ್ನೋದನ್ನ ಪರಿಸರ ವಿಧಾನ ಹೇಳುತ್ತೆ. ಸೊ ಈ ವಿಧಾನದ ಅತ್ಯಂತ ಪ್ರಮುಖ ಪ್ರತಿಪಾದಕರು ಯಾರು ಅಂದ್ರೆ ಫ್ರೆಡ್ ಡಬ್ಲ್ಯೂ ರಿಗ್ಸ್. ಇವರನ್ನ ಅತ್ಯಂತ ಪ್ರಮುಖ ಪ್ರತಿಪಾದಕರು ಅಂತ ನಾವು ಈ ಹಿಂದಿನ ನೋಡಿದ್ವಿ. ಸೊ ಈ ಸಿದ್ಧಾಂತದ ಇತರೆ ಪ್ರಮುಖ ಪ್ರತಿಪಾದಕರು ಯಾರು ಅಂದ್ರೆ ಜಾನ್ ಎಂ ಗಾಸ್ ಮತ್ತು ರಾಬರ್ಟ್ ಡಾಲ್. ಸೊ ಇವರನ್ನ ಎಕಾಲಜಿಕಲ್ ಅಪ್ರೋಚ್ ಅನ್ನು ವಿವರಿಸುವಾಗ ನಾನು ಇವರ ದೃಷ್ಟಿಕೋನವನ್ನ ವಿವರಿಸಿದ್ದೆ. ಹಾಗೆ ಎಲ್ ಡಿ ವೈಟ್ ಮತ್ತು ಎಂ ಡಿಮೋಕ್ ಅವರು ಕೂಡ ಈ ಪರಿಸರದ ಎಕಾಲಜಿಕಲ್ ಅಪ್ರೋಚ್ ಅನ್ನ ಪ್ರತಿಪಾದನೆ ಮಾಡ್ತಾರೆ. ಸೊ ಈ ಎಕಾಲಜಿಕಲ್ ಅಪ್ರೋಚ್ ಅಂತ ವಿವಿಧ ರೂಪಾಂತರಗಳು, ಸೊ ಯಾವ ರೀತಿ ಯೂನಿವರ್ಸಲ್ ಅಪ್ರೋಚ್ ನಲ್ಲಿ ಎರಡು ರೂಪಾಂತರಗಳು ಅಥವಾ ಎರಡು ಅಪ್ರೋಚ್ಗಳನ್ನ ನೋಡಿದ್ವಿ ನಾವು, ವೆಬರಿಯನ್ ಅಪ್ರೋಚ್ ಅಂಡ್ ವುಡ್ರೋ ವಿಲ್ಸನ್ಸ್ ಅಪ್ರೋಚ್ ಅಂತ ಹೇಳಿ. ಹಾಗೆ ಎಕಾಲಜಿಕಲ್ ಅಪ್ರೋಚ್ ನಲ್ಲಿ ಮೂರು ತರನಾದಂತಹ
ರೂಪಾಂತರಗಳನ್ನು ವೇರಿಯಂಟ್ಸ್ ಅನ್ನ ಕಾಣ್ತೇವೆ ನಾವು. ಒಂದು ಜನರಲ್ ಸಿಸ್ಟಮ್ಸ್ ಅಪ್ರೋಚ್ ಅಂತ. ಓಕೆ, ಏನು ಜನರಲ್ ಸಿಸ್ಟಮ್ಸ್ ಅಪ್ರೋಚ್ ಅಂದರೆ, ಇದು 1960ರ ದಶಕದಲ್ಲಿ ಸಾರ್ವಜನಿಕ ಆಡಳಿತದ ಅಧ್ಯಯನದಲ್ಲಿ ಬೆಳಕಿಗೆ ಬಂದಂತಹ ಒಂದು ವಿಧಾನವಾಗಿದ್ದು, ಈ ವಿಧಾನದಲ್ಲಿ ವ್ಯವಸ್ಥೆಯನ್ನ ವಿವಿಧ ಉಪವ್ಯವಸ್ಥೆಗಳನ್ನಾಗಿ ಮಾಡಿ ಆ ಎಲ್ಲ ಉಪವ್ಯವಸ್ಥೆಗಳ ನಡುವೆ ಪರಸ್ಪರ ಮತ್ತು ನಿರಂತರವಾದಂತಹ ಸಂವಹನ ಕಂಡುಬರುತ್ತೆ. ಉದಾಹರಣೆಗೆ ಆಡಳಿತದ ನಡುವೆ ಹೇಳಿದ್ರೆ ಆಡಳಿತದ ಮೇಲೆ ಸುತ್ತಮುತ್ತಲಿನ ಸಾಂಸ್ಕೃತಿಕ ಅಂಶ, ಸಾಮಾಜಿಕ ಅಂಶ, ಆರ್ಥಿಕ ಅಂಶ, ರಾಜಕೀಯ ಅಂಶಗಳು ಅದರ ಮೇಲೆ ಪ್ರಭಾವವನ್ನು ಬೀರ್ತಿರ್ತವೆ ಅಂತ ಹೇಳಿ. ಸೊ ಈ ರೀತಿ ಏನು ಈ ಎಲ್ಲ ಅಂಶಗಳನ್ನು ಉಪವ್ಯವಸ್ಥೆಗಳು ಅಂತ ಕನ್ಸಿಡರ್ ಮಾಡಿ, ಈ ಎಲ್ಲ ಉಪವ್ಯವಸ್ಥೆಗಳ ನಡುವೆ ಪರಸ್ಪರ ಏನಿರುತ್ತೆ, ಪರಸ್ಪರ ಮತ್ತು ನಿರಂತರವಾದಂತಹ ಕಮ್ಯುನಿಕೇಶನ್ ಇರುತ್ತೆ. ಅಂದ್ರೆ ಪರಸ್ಪರ ಏನು, ಉದಾಹರಣೆಗೆ ಆಡಳಿತ ಮತ್ತು ಸಾಂಸ್ಕೃತಿಕ ಅಂಶಗಳ ನಡುವೆ ಸಂವಹನ ಇರುತ್ತೆ, ಪರಸ್ಪರ ಪ್ರಭಾವ ಇರುತ್ತೆ ಮತ್ತು ಅದು ನಿರಂತರವಾಗಿರುತ್ತೆ. ಹಾಗೆ ಆಡಳಿತ ಮತ್ತು ರಾಜಕೀಯ ಉಪವ್ಯವಸ್ಥೆಗಳ ನಡುವೆ ಏನ ಸಂವಹನ. ಸೊ ಈ ರೀತಿ ಎಲ್ಲ ಉಪವ್ಯವಸ್ಥೆಗಳ ನಡುವೆ ನಿರಂತರವಾದಂತಹ ಸಂವಹನ ಇರುತ್ತೆ ಅಂತ ಈ ಜನರಲ್ ಸಿಸ್ಟಮ್ ಅಪ್ರೋಚ್ ಹೇಳುತ್ತೆ. ಸೊ ಸಾರ್ವಜನಿಕ ಆಡಳಿತ ಅಧ್ಯಯನದಲ್ಲಿ ಈ ವಿಧಾನವನ್ನು ಅನ್ವಯಿಸಿದಾಗ ಇದೇನ್ ಮಾಡತ್ತೆ, ದೊಡ್ಡ ಸಾಮಾಜಿಕ ವ್ಯವಸ್ಥೆಯೊಳಗೆ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಒಂದು ಉಪವ್ಯವಸ್ಥೆಯಾಗಿ ಪರಿಗಣಿಸುತ್ತೆ. ಇನ್ನಿತರೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಉಪವ್ಯವಸ್ಥೆಗಳೊಂದಿಗೆ ಆಡಳಿತದ ಉಪವ್ಯವಸ್ಥೆ ಪರಸ್ಪರ ಯಾವ ರೀತಿಯ ಸಂವಹನವನ್ನ ಪರಸ್ಪರ ಕ್ರಿಯೆಯನ್ನ ನಡೆಸುತ್ತೆ ಅನ್ನೋದನ್ನ ಜನರಲ್ ಸಿಸ್ಟಮ್ ಅಪ್ರೋಚ್ನಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಓಕೆ, ಸೊ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಧ್ಯಯನದಲ್ಲಿ FW Riggs ಈ ಸಿಸ್ಟಮ್ಸ್ ಅಪ್ರೋಚ್ ಅನ್ನ ಬಳಸಿದಂತಹ ತಜ್ಞರು ಅಂತ ಕರಿತೇವೆ. ಇದು ಸಿಸ್ಟಮ್ ಅಪ್ರೋಚ್ ವಿಧಾನವನ್ನ ಬಳಸಿದವರು ಯಾರು ಅಂತ ಕೇಳಿದ್ರೆ ಅಲ್ಲಿ ಸ್ಪಷ್ಟವಾಗಿ FW Riggs ಅಂತ ನಾವು ಉತ್ತರವನ್ನ ಹೇಳಬಹುದು. ನೆಕ್ಸ್ಟ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಪ್ರೋಚ್ ಅಂತ ಕರಿತೀವಿ, ಅಭಿವೃದ್ಧಿ ಆಧಾರಿತ ವಿಧಾನ ಎರಡನೇದು. ಸೊ ಇದು ಅಭಿವೃದ್ಧಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ವಿಧಾನವಾಗಿದ್ದು, ಒಂದು ಉತ್ತಮ ಸಮಾಜವನ್ನ ಸ್ಥಾಪನೆ ಮಾಡುವುದಕ್ಕೆ ಏನೇನೆಲ್ಲ ಬದಲಾವಣೆಗಳು ಬೇಕೋ ಆ ಎಲ್ಲ ಬದಲಾವಣೆಗಳನ್ನ ಮಾಡುವ ಉದ್ದೇಶವನ್ನು ಇದು ಹೊಂದಿರುತ್ತೆ. ಸೊ ಅಂತಹ ಬದಲಾವಣೆಗಳನ್ನ ಅಂದ್ರೆ ಪಾಸಿಟಿವ್ ಚೇಂಜ್ಗಾಗಿ, ಅಂದ್ರೆ ಉತ್ತಮ ಸಮಾಜ, ಉತ್ತಮ ಆಡಳಿತವನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾದಂತಹ ಬದಲಾವಣೆಗಳನ್ನು ನಿರ್ದೇಶಿಸುವ ಮತ್ತು ಆ ಬದಲಾವಣೆಗೆ ಹೊಂದಿಕೊಳ್ಳುವ ಆಡಳಿತ ವ್ಯವಸ್ಥೆಯ ಸಾಮರ್ಥ್ಯದ ಮೇಲೆ ಈ ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಪ್ರೋಚ್ ಆಧಾರಿತವಾಗಿರುತ್ತೆ, ತನ್ನ ಗಮನವನ್ನ ಕೇಂದ್ರೀಕರಿಸುತ್ತೆ. ಅಂದ್ರೆ ಸಮಾಜದ ಬದಲಾವಣೆಗಾಗಿ ಅಥವಾ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಒಂದು ರಾಷ್ಟ್ರದ ಅಥವಾ ಒಂದು ಪ್ರದೇಶದ ಆಡಳಿತ ವ್ಯವಸ್ಥೆ ಯಾವ ರೀತಿ ತನ್ನ ಸಾಮರ್ಥ್ಯಗಳನ್ನ ಹೆಚ್ಚಿಸ್ಕೊಳ್ಳೋಕ್ ಸಾಧ್ಯನೋ ಆ ಎಲ್ಲಾ ಸಾಮರ್ಥ್ಯಗಳನ್ನ ಹೆಚ್ಚಿಸಿಕೊಳ್ಳುವ ಕಡೆಗೆ ಗಮನ ಹರಿಸಬೇಕು ಅನ್ನೋದನ್ನ ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಪ್ರೋಚ್ ಎತ್ತಿ ಹಿಡಿಯುತ್ತೆ. ಸೊ ಹೀಗಾಗಿ ಇಲ್ಲಿ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ವಿದ್ವಾಂಸರನ್ನು ಆಡಳಿತಾತ್ಮಕ ಕಾರ್ಯಕ್ಷಮತೆಯನ್ನು ಸುಧಾರಿಸೋದಕ್ಕೆ, ಒಂದು ಆಡಳಿತ ವ್ಯವಸ್ಥೆಯ ದಕ್ಷತೆಯನ್ನು ಸುಧಾರಿಸೋದಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ವಿವಿಧ ಯೋಜನೆಗಳು ಮತ್ತು ಅವುಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಅನುಷ್ಠಾನಗೊಳ್ಳುವಿಕೆಯನ್ನ ಬಲಪಡಿಸೋದಕ್ಕೆ, ಒಂದು ಕಡೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಯೋಜನೆಗಳನ್ನು ರೂಪಿಸೋದು, ಇನ್ನೊಂದೆಡೆಗೆ ಆ ಯೋಜನೆಗಳ ಅನುಷ್ಠಾನವನ್ನ ಬಲಪಡಿಸುವುದಕ್ಕೆ ವಿವಿಧ ಮಾರ್ಗಗಳು ಮತ್ತು ವಿಧಾನಗಳನ್ನ ಕಂಡುಹಿಡಿದುಕೊಳ್ಳುವ ತರಹ ಇಲ್ಲಿ ಆಡಳಿತಾತ್ಮಕ ಈ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ವಿದ್ವಾಂಸರು ತಮ್ಮ ಅಧ್ಯಯನವನ್ನ ಕೈಗೊಳ್ತಾರೆ. ಸೊ ಆ ಮೂಲಕ ಅತ್ಯುತ್ತಮ ಆಡಳಿತ ವಿಧಾನಗಳನ್ನ ಅಭಿವೃದ್ಧಿ ಆಡಳಿತಕ್ಕೋಸ್ಕರ ಇಲ್ಲಿ ಪರಿಚಯ ಮಾಡ್ತಾರೆ. ಸೊ ಈ ವಿಧಾನದ ಅತಿ ಮುಖ್ಯ ಪ್ರತಿಪಾದಕರು ಯಾರಿದನ್ನ ಬಳಸಿದ್ದು ಅಂದ್ರೆ ಎಡ್ವರ್ಡ್ ವೀನರ್ ಅವರು ಈ ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಪ್ರೋಚ್ ಅನ್ನ ಕಂಪ್ಯಾರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಬಳಸಿದಂತಹ ಚಿಂತಕರು ಅಥವಾ ತಜ್ಞರು ಅಂತ ಕರೀತೀವಿ. ದೆನ್ ಮೂರನೇ ಒಂದು ವೇರಿಯಂಟ್ ಎಕಾಲಜಿಕಲ್ ಅಪ್ರೋಚ್ ಅದು ಯಾವುದು ಅಂದ್ರೆ ರಿಗ್ಸ್, FW Riggs ಅವರು ಪರಿಚಯ ಮಾಡಿದಂತಹ ಪ್ರಿಸ್ಮ್ಯಾಟಿಕ್ ಸಾಲಾ ಮಾಡೆಲ್. ಸೊ ಈ ಒಂದು ಮಾದರಿಯನ್ನು ವಿವರಿಸುವಾಗ FW Riggs ಅವರು ಪರಿಸರ ವಿಧಾನ ಮತ್ತು ರಚನಾತ್ಮಕ ಹಾಗೂ ಕ್ರಿಯಾತ್ಮಕ ವಿಧಾನ ಅಂತ ಕರಿತೀವಿ, ಎಕಾಲಜಿಕಲ್ ಅಪ್ರೋಚ್ ಅನ್ನು ಬಳಸ್ತಾರೆ,
ಫಂಕ್ಷನಲ್ ಅಂಡ್ ಸ್ಟ್ರಕ್ಚರಲ್ ಅಪ್ರೋಚ್ ಅನ್ನು ಬಳಸ್ತಾರೆ. ಇವೆರಡರ ಒಂದು ಆದರ್ಶ ಸಂಯೋಜನೆಯನ್ನು ಒಳಗೊಂಡಂತಹ ಪ್ರಿಸ್ಮೆಟಿಕ್ ಸಾಲ ಮಾದರಿಯನ್ನ ಎಫ್ ಡಬ್ಲ್ಯೂ ರಿಕ್ಸ್ ಹೇಳ್ತಾರೆ. ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಎಫ್ ಡಬ್ಲ್ಯೂ ರಿಕ್ಸ್ ಅವರು ಈ ವಿಶಿಷ್ಟ ಮಾದರಿಗಳನ್ನ ಯಾವ ರೀತಿ ಹೊರಹೊಮ್ಮಿ ಹಾಕಿದ್ರು ಅಂದ್ರೆ ಅವುಗಳನ್ನ ಪ್ರತಿಪಾದನೆ ಮಾಡ್ತಾರೆ, ಈ ಒಂದು ವಿಶಿಷ್ಟ ಮಾದರಿಯ ಲಕ್ಷಣಗಳೇನು, ಇವೆಲ್ಲ ಅಂಶಗಳನ್ನ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಈ ರೀತಿ ಯೂನಿವರ್ಸಲ್ ಮತ್ತು ಎಕಲಾಜಿಕಲ್ ಅಪ್ರೋಚ್ ಅನ್ನ ಬಿಟ್ಟರೆ ಇನ್ನಿತರ ಕೆಲವು ಮಾದರಿಗಳನ್ನ ನಾವು ನೆನ್ಪಿಟ್ಕೊಳ್ಬಹುದು. ಈ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಯಾವ್ಯಾವಂದ್ರೆ ಡೌನ್ಸ್ ಮಾಡೆಲ್ ಅಂತ ಬರುತ್ತೆ, ಹಾಗೆ ಡೋರ್ಸೆ ಅವರ ಇನ್ಫಾರ್ಮೇಶನ್ ಅಂಡ್ ಎನರ್ಜಿ ಮಾಡೆಲ್ ಅಂತ ಬರುತ್ತೆ, ಹಾಗೆ ಮಾಥುರ್ ಮಾಡೆಲ್ ಅಂತ ಬರುತ್ತೆ. ಸೊ ಇವುಗಳು ಕೂಡ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಕೆಲವು ಇತರೆ ಮಾದರಿಗಳು ಅಂದ್ರೆ ವಿಶಿಷ್ಟ ಮಾದರಿಗಳು. ಯಾವುದೇ ಎಕಲಾಜಿಕಲ್ ಅಥವಾ ಯೂನಿವರ್ಸಲ್ ಅಪ್ರೋಚ್ ನಲ್ಲಿ ಆ ಒಂದು ಲಕ್ಷಣಗಳನ್ನು ಹೊಂದೇ ಇರತಕ್ಕಂತಹ ವಿಶಿಷ್ಟ ಮಾದರಿಗಳು ಅಂತ ಇವುಗಳನ್ನ ನಾವು ನೆನ್ಪಿಟ್ಕೊಳ್ತೇವೆ. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಫ್ ಡಬ್ಲ್ಯೂ ರಿಕ್ಸ್ ಅವರ ಈ ಫ್ಯೂಸ್ಡ್ ಪ್ರಿಸ್ಮ್ಯಾಟಿಕ್ ಸಾಲ ಮಾಡೆಲ್ ಮತ್ತು ಅದಕ್ಕಿಂತ ಮುಂಚೆ ಅವರು ಪ್ರತಿಪಾದನೆ ಮಾಡಿದಂತಹ ಅಗ್ರೇರಿಯಾ ಇಂಡಸ್ಟ್ರಿಯಾ ಆ್ಯಂಡ್ ಟ್ರಾನ್ಸಿಷಿಯಾ ಮಾದರಿಗಳನ್ನ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್.